ಡಿ ವಿ ಜಿಯವರ ಶ್ರೀಕೃಷ್ಣ ಪರೀಕ್ಷಣಂ ಎನ್ನತಕ್ಕಂತಹ ಕೃತಿ. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಮತ್ತು ಸಾಹಿತ್ಯ ಪ್ರಕಾಶನ ಹುಬ್ಬಳ್ಳಿ ಇವರಿಂದ ಪ್ರಕಾಶಿತವಾದಂತಹದ್ದು. ಇದರ ಪ್ರವಚನ ಮಾಲಿಕೆಯಲ್ಲಿ ಈಗಾಗಲೇ 9 ಕಂತುಗಳನ್ನು ನೋಡಿದ್ದೇವೆ, ಇವತ್ತು 10ನೇ ಕಂತು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗಣೇಶಾಯ ನಮಃ. ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ, ದಂಬೆ, ಪುಣಚ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ, ಭಾರತ. ರಹಸ್ಯಾಗಾರಕ್ಕೆ ಕವಾಟ ಕುಂಚಿಕೆ ಅಂತೇಳಿ ಡಿ ವಿ ಜಿಯವರು ಶೀರ್ಷಿಕೆ ಕೊಡ್ತಾರೆ. ಕೃಷ್ಣ ರಹಸ್ಯದ ಪೆಟ್ಟಿಗೆಗೆ ಬೀಗದ ಕೈ ಶ್ರುತಿಯಲ್ಲೇ ದೊರೆಯುತ್ತದೆ ಅಂಥೇಳಿ ಶ್ವೇತಾಶ್ವತರ ಉಪನಿಷತ್ತಿನ ಒಂದು ಮಂತ್ರವನ್ನು ಹೇಳ್ತಾರೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್. ತಾನು ಒಬ್ಬನೇ ಆಗಿದ್ದುಕೊಂಡು ಅಸಂಖ್ಯೆಯ ಜೀವಿಗಳ ಕಾಮಗಳನ್ನು ಪೂರೈಸಬಲ್ಲವನು ಭಗವಂತ. ಇದೇ ಭರವಸೆಯೇ ಭಗವದ್ಗೀತೆಯು ಕೊಡುತ್ತದೆ. ಯೋ ಯೋ ಯಾಂ ಯಾಂ ತನುಂ ಭಕ್ತ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾರ್ಯಾರು ಯಾವ್ಯಾವ ರೂಪದಲ್ಲಿ ನನ್ನನ್ನು ಪೂಜಿಸಲು ಇಚ್ಛಿಸ್ತಾರೋ ಅವರವರನ್ನು ಆಯಾ ನಂಬಿಕೆಯಲ್ಲೇ ಸ್ಥಿರಪಡಿಸ್ತೇನೆ. ದುಷ್ಟದಮನ, ಧರ್ಮಶಿಕ್ಷಣ, ಶಿಷ್ಟ ಸಂರಕ್ಷಣ, ಈ ಮೂರು ಕೃಷ್ಣಾವತಾರದ ಮುಖ್ಯ ಸಂಕಲ್ಪಗಳು. ಅವುಗಳಲ್ಲಿ ಧರ್ಮಶಿಕ್ಷಣ ಪ್ರಕರಣಕ್ಕೆ ಸೇರಿದ ಅಂಶಗಳು ಎರಡು: ಜೀವ ಸಂಸ್ಕಾರ, ತತ್ವ ನಿರೂಪಣ. ಜೀವ ಸಂಸ್ಕಾರಕ್ಕೆ ಒಂದು ದೃಷ್ಟಾಂತ ಗೋಪಿ ಮನಃಶೋಧನೆ, ತತ್ವ ನಿರೂಪಣೆಗೆ ದೃಷ್ಟಾಂತ ಅರ್ಜುನನಿಗಾದ ಗೀತೋಪದೇಶ. ಜೀವ ಸಂಸ್ಕಾರ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ರೀತಿ ಆಗಬೇಕಾದದ್ದು. ಯಾಕಂದರೆ ಒಂದೊಂದು ಜೀವದ ಬುದ್ಧಿಶಕ್ತಿ ಒಂದೊಂದು ಬಗೆ, ಒಂದೊಂದರ ಮನೋವಾಸನೆ ಒಂದೊಂದು ಬಗೆ, ಒಂದೊಂದಕ್ಕಾಗಿರುವ ವಿದ್ಯಾಸಿದ್ಧತೆ ಒಂದೊಂದು ಬಗೆ. ಹೀಗೆ ಜೀವ ಪ್ರತ್ಯೇಕದ ಕಾರಣದಿಂದ ಸಂಸ್ಕಾರ ಪ್ರತ್ಯೇಕ. ಒಂದೊಂದು ಬಗೆಯ ಗಿಡ ಬಳ್ಳಿ ಪೈರಿಗೆ ಒಂದೊಂದು ಬಗೆಯ ಭೂಮಿ, ಒಂದೊಂದು ಬಗೆಯ ಬೇಸಾಯ. ಹೀಗೆ ಜೀವಕೋಟಿಗೆ ಅವಶ್ಯವಾದ ಸರ್ವತೋಮುಖವಾದ ವರಪ್ರಸಾದವನ್ನು ಕೊಡುವವನು ವಾಸುದೇವ. ಕಂಸನಿಗೆ ನಾಶ, ಧರ್ಮರಾಯನಿಗೆ ಧೈರ್ಯ, ಸತ್ಯಭಾಮೆಗೆ ಪಾರಿಜಾತ, ರಾಧೆಗೆ ಸರಸವಿಲಾಸ, ಕುಚೇಲನಿಗೆ ಸಂಪತ್ತು, ಶಿಶುಪಾಲನಿಗೆ ಮೃತ್ಯು. ಯಾರು ಯಾರಿಗೆ ಯಾವ್ಯಾವುದು ಸಂದರೆ ಜೀವ ಸಮಾಧಾನವೋ ಮತ್ತು ಲೋಕಹಿತವೋ, ಅದನ್ನು ಅವರವರಿಗೆ ಸಲ್ಲಿಸಿದ್ದು ಕೃಷ್ಣ ಮಹಿಮೆ. ಇದನ್ನೇ ಭಾಗವತ ಹೇಳುತ್ತದೆ. ಮಲ್ಲಾನಾಮಶನಿರ್ನೃಣಾಂ ನರವರ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾಂ ಗೋಪಾನಾಂ ಸ್ವಜನೋ ಸತಾಂ ಕ್ಷಿತಿಭುಜಾಂ ಶಾಸ್ತಾ ಸ್ವಪಿತ್ರೋ ಶಿಶುಃ ಮೃತ್ಯುರ್ಭೋಜಪತೇರ್ವಿರಾಡ ವಿದುಷಾಂ ಅವಿದುಷಾಂ ತತ್ವಂ ಪರಂ ಯೋಗಿನಾಂ ವೃಷ್ಣೀನಾಂ ಪರದೇವತೇತಿ ವಿದಿತೋ ರಂಗಂ ರಂಗಂಗತಸ್ಸಾಗ್ರಜಃ ಅಂಥೇಳಿ ಇಲ್ಲಿ ಕೃಷ್ಣ ಮಹಿಮೆಯನ್ನು ಭಾಗವತ ಈ ರೀತಿಯಾಗಿ ಹೇಳ್ತದೆ. 10ನೇ ಸ್ಕಂದ 43ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಮಲ್ಲಾನಾಂ ಅಶನಿಹಿ, ಮಲ್ಲರಿಗೆ ಮಲ್ಲನಾಗಿ ಪ್ರತಿಸ್ಪರ್ಧಿಯಾದ ಅವರಿಗೆ ಆ ರೀತಿಯಲ್ಲೇ ಉತ್ತರವನ್ನು ಕೊಟ್ಟ. ನೃಣಾಂ ನರವರಹ, ಮನುಷ್ಯರಿಗೆ ಮನುಷ್ಯರ ದೃಷ್ಟಿಯಿಂದ ಮನುಷ್ಯರಲ್ಲಿ ಶ್ರೇಷ್ಠನಾದವನೆನಿಸಿದ್ದ ನರವರಹ. ಸ್ತ್ರೀಣಾಂ ಸ್ಮರಹ, ಸ್ತ್ರೀಯರಿಗೆ ಸ್ಮರೋ ಮೂರ್ತಿಮಾನ್, ಮೂರ್ತಿ ಮನ್ಮಥನೇ ಮೂರ್ತಿವೆತ್ತು ಬಂದಂತೆ ಇದ್ದ. ಗೋಪಾನಾಂ ಸ್ವಜನ, ಗೋಪಾಲಕರಿಗೆ ತನ್ನವನೇ ಆಗಿ ಹೋಗಿದ್ದವನು, ಎಲ್ಲರ ಅಂತರಂಗದಲ್ಲಿ ಸ್ನೇಹಿತನಾಗಿದ್ದ. ಅಸತಾಂ ಕ್ಷಿತಿಭುಜಾಂ ಶಾಸ್ತಾ, ಹಾಗೆ ದುಷ್ಟರಿಗೆ ದುಷ್ಟರಾದಂತಹ ರಾಜರುಗಳಿಗೆ ಅವನು ಶಾಸನ ಮಾಡುವವನಾಗಿದ್ದ, ಶಿಕ್ಷಣವನ್ನು ಕೊಡುವವನಾಗಿದ್ದ. ಸ್ವಪಿತ್ರೋಹೋ ಶಿಶು, ತನ್ನ ತಂದೆಗೆ ಶಿಶುವಾಗಿದ್ದ ಕೇವಲ. ಮೃತ್ಯು ಭೋಜಪತೇಹೇ ವಿರಾಟ್ ಅವಿದುಷಾಂ, ಭೋಜಪತಿಗೆ ಮೃತ್ಯುವಾದ ಅಂತ, ಯಾರಿಗೆ? ಶಿಶುಪಾಲನಿಗೆ. ವಿರಾಟ್ ಅವಿದುಷಾಂ, ಅಜ್ಞಾನಿಗಳಿಗೆ ವಿರಾಟ್ ಪುರುಷನಾಗಿ ಗೋಚರಿಸಿದ, ಇಡೀ ಸಮಸ್ತವೂ ಆಗಿ ಗೋಚರಿಸಿದ ಅಜ್ಞಾನಿಗಳಿಗ ವಿರಾಟ್ ಅವಿದುಷಾಂ ಅಂದರೆ ಪೂರ್ಣ ಜ್ಞಾನಿಗಳಲ್ಲದವರಿಗೆ ಎಲ್ಲವನ್ನೂ ಕೂಡ ಆ ಪರಮಾತ್ಮ ಅಂತೇಳಿ, ಅಂದರೆ ಪ್ರತೀಕೋಪಾಸನೆಯಲ್ಲಿ ಬರ್ತದೆ. ಸಮಸ್ತ ಸೃಷ್ಟಿಯು ಭಗವಂತನ ಸ್ವರೂಪ ಎನ್ನತಕ್ಕಂಥದ್ದು. ಇನ್ನೂ ಪೂರ್ಣಜ್ಞಾನ ಆಗದಂಥವ್ರಿಗೆ, ಜಿಜ್ಞಾಸುಗಳಿಗೆ ಅಂತೇಳಿ ಅರ್ಥ.
ಅವಿದುಷಾಂ, ಪೂರ್ಣ ವಿದ್ವಾನ್ ಆಗದವರಿಗೆ. ತತ್ವಂ ಪರಂ ಯೋಗಿನಾಂ, ಆದರೆ ಪರಮಯೋಗಿಗಳಿಗೆ ಪರತತ್ವವೆನಿಸಿದವನು. ವೃಷ್ಣೀನಾಂ ಪರದೇವತಾ ಇತಿ ವಿದಿತಃ, ಭಕ್ತರಿಗೆ ಹಾಗೆ ವೃಷ್ಣಿ ವಂಶದವರಿಗೆ ಅವನು ಪರದೇವತೆ ಎನಿಸಿದ. ನಮ್ಮ ವಂಶದಲ್ಲಿ ಹುಟ್ಟಿದ ದೇವತೆ ಅಂತೇಳಿ ಅವರು ತಿಳ್ಕೊಂಡ್ರು, ಪರದೇವತೆ ಅಂತೇಳಿ. ರಂಗಂ ಗತಃ ಸ ಅಗ್ರಜಃ, ಅವನು ಈ ಜಗತ್ತೆಂಬ ನಾಟಕ ರಂಗಕ್ಕೆ ಬಂದಂತಹ, ಎಲ್ಲರನ್ನ ಮುಂದೆ ಕೊಂಡೊಯ್ಯಬಲ್ಲಂತಹ ಅಗ್ರಜ ಅಂಥೇಳಿ, ಅಂದರೆ ನಾಯಕ, ಮುಂದೆ ಅಂದರೆ ಎಲ್ಲರಿಗಿಂತಲೂ ಮೊದಲೇ ಇದ್ದಂತಹ ಪುರಾತನನು, ಚಿರಂತನನು, ಯಾವಾಗಲೂ ಇರತಕ್ಕಂಥವನು ಅಂಥೇಳಿ ತಿಳಿಯಲ್ಪಟ್ಟ ಅಂಥೇಳಿ ಇದರಲ್ಲಿ ಹೇಳ್ತಾರೆ. ಇನ್ನು ರಕ್ತಿಯು ಭಕ್ತಿಯು ಯಮಳರೇ ಅನ್ನತಕ್ಕಂತಹ ಅಧ್ಯಾಯ. ರಕ್ತಿ ಅಂದರೆ ರಾಗ, ಅನುರಕ್ತಿ ಮತ್ತು ಭಕ್ತಿ, ಇದೆರಡೂ ಕೂಡ ಟ್ವಿನ್ಸ್, ಅವಳಿ ಜವಳಿ ಮಕ್ಕಳು ಅಂಥೇಳಿ. ನಮ್ಮಲ್ಲಿ ಭಗವದ್ ವಿಷಯವನ್ನು ಕುರಿತ ಸಾಹಿತ್ಯದಲ್ಲಿ ಬಹು ಸಂದರ್ಭಗಳಲ್ಲಿ ಶೃಂಗಾರವು ಭಗವದ್ಭಕ್ತಿಯ ಒಂದಿಗೆ ಜೊತೆಗೆ ಎದ್ದು ಕಾಣಿಸ್ತದೆ. ಇದಕ್ಕೆ ಪ್ರಸಿದ್ಧವಾದ ಉದಾಹರಣೆ ಭಾಗವತದ ದಶಮಸ್ಕಂಧ, ಶೃಂಗಾರದ ಪ್ರಾಚುರ್ಯ, ಪ್ರಚುರತೆ, ಹೆಚ್ಚಾಗಿರುವಿಕೆ. ನಮ್ಮ ದೇವಸ್ಥಾನಗಳ ಶಿಲ್ಪದಲ್ಲಿಯೂ ಹಾಗೆ. ಉದಾಹರಣೆ ಬೇಲೂರಿನ ಚಂದ್ರಕೇಶ್ವರ ದೇವಾಲಯ, ಒರಿಸ್ಸಾದಲ್ಲಿ ಕೊನಾರಕ್ ಎಂಬ ಸ್ಥಳದ ಸೂರ್ಯ ದೇವಾಲಯ, ಖಜುರಾಹೋ, ಆಮೇಲೆ ಇಷ್ಟು ಪ್ರಸಿದ್ಧವಲ್ಲದ ಸಣ್ಣ ಪುಟ್ಟ ಗುಡಿಗಳಲ್ಲಿ ಸಹ ಶೃಂಗಾರ ಅಭಿವ್ಯಂಜಕಗಳಾದ ಸ್ತ್ರೀ ವಿಗ್ರಹಗಳು ಕಣ್ಣು ತಪ್ಪಿಸಿಕೊಳ್ಳಲಾಗದಂತೆ ನಿಂತಿರ್ತವೆ. ಗುಡಿಗಳ ಗೋಪುರಗಳ ಮೇಲೆಯೂ, ತೇರುಗಳ ಮೇಲೆಯೂ, ಮಂಟಪಗಳ ಮೇಲೆಯೂ ಪ್ರತಿಮೆಗಳು ಪ್ರಣಯದ ಅಂಗಭಂಗಿಗಳನ್ನು ತೋರಿಸ್ತವೆ. ಕೃಷ್ಣ ಗೋಪಿ ವಿಲಾಸಗಳ ಮಾತು ಆಗಿರಲಿ, ಸೀತಾ ಕಲ್ಯಾಣ, ಗಿರಿಜಾ ಕಲ್ಯಾಣ, ಲಲಿತಾ ತ್ರಿಪುರ ಸುಂದರಿಯ ಕಥೆ, ಮಹಿಷಾಸುರ ಮರ್ದಿನಿಯ ಕಥೆ ಮುಂತಾದ ಮೊದಲಾದ ವ್ಯಾಜ್ಯಗಳಲ್ಲಿ ಸ್ತ್ರೀ ರೂಪಗಳು ಬಂದು ಮೋಹಕಗಳಾದ ಅಂಗಭಂಗಿಗಳನ್ನು ತೋರಿಸ್ತವೆ. ನಮ್ಮ ದೇವತಾ ಸ್ತೋತ್ರಗಳಲ್ಲಿಯೂ ಶೃಂಗಾರ ಎದ್ದು ಕಾಣುತ್ತದೆ. ಶ್ರೀ ಸೂಕ್ತದಲ್ಲಿ ವ್ಯಾಸ ಪದ್ಮಾಸನಸ್ಥ ವಿಪುಲ ಕಟಿತಟಿ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನ ಅಭಿಸ್ತನಭರ ನಮಿತ ಶುಭ್ರವಸ್ತ್ರೋತ್ತರೀಯ ಇತ್ಯಾದಿ ವರ್ಣನೆ ಇದೆ. ಅಂದರೆ ಯಾವ ಅವಳು ಶ್ರೀ ಸೂಕ್ತಿಯಲ್ಲಿ ದೇವಿಯನ್ನು ಹೇಳಿದ ಪದ್ಮಾಸನೆಯಾಗಿ ಅಂದರೆ ತಾವರೆ ಮೇಲೆ ಕುಳಿತಿದ್ದು, ವಿಪುಲ ಕಟಿತಟಿ ಅತ್ಯಂತ ದಪ್ಪವಾದಂತಹ ಕಟಿಯ ಭಾಗವನ್ನು, ವಿಪುಲ ಕಟಿತಟಿ ಕಟಿತಟವನ್ನು ಅಂದರೆ ನಿತಂಬ ಅಂಥೇಳಿ, ಕೆಳಭಾಗ ಸೊಂಟಕ್ಕಿಂತ ಕೆಳಭಾಗ ದಪ್ಪವಾಗಿರತಕ್ಕಂಥ ಜಗನ ಅಂಥೇಳಿ. ಪದ್ಮಪತ್ರಾಯತಾಕ್ಷಿ ಅಂದರೆ ತಾವರೆಯ ದಳದಂತಹ ಕಣ್ಣುಳ್ಳವಳು, ಗಂಭೀರ ಆವರ್ತನಾಭಿ ಸ್ತನಭರ ನಮಿತಾ ಅಂದರೆ ಗಂಭೀರವಾದ ಆವರ್ತನೆಗಳಿಂದ ಕೂಡಿದಂತಹ ಅತ್ಯಂತ ಆಳವಾದ ಕುಚತಟಗಳನ್ನು ಹೊಂದಿರತಕ್ಕಂತಹ, ದುಂಡನೆಯ ಕುಚಗಳನ್ನು ಹೊಂದಿರತಕ್ಕಂತಹ ಸ್ತನಭರ ನಮಿತಾ ಶುಭ್ರವಸ್ತ್ರೋತ್ತರೀಯ, ಶುಭ್ರವಾದ ವಸ್ತ್ರವನ್ನು, ಉತ್ತರೀಯವನ್ನು ಧರಿಸಿದವಳು, ಆ ಉತ್ತರೀಯದಲ್ಲಿ ಇವು ಶೋಭಿಸ್ತವೆ. ಈ ರೀತಿಯಾಗಿ ಶೃಂಗಾರ ವರ್ಣನೆ ಇದೆ ಅಂತೇಳಿ ಮಂತ್ರದಲ್ಲಿ ಕೂಡ, ಶ್ರೀ ಸೂಕ್ತದಲ್ಲಿ ಇತ್ಯಾದಿ ವರ್ಣನೆ ಇದೆ. ಇನ್ನೊಬ್ಬ ಕವಿ ಮೂಕನೆಂಬಾತ ಹೀಗೆಂದಿದ್ದಾನೆ: ಚಂದ್ರಾಪೀಡಾಂ ಚತುರವದನಾಂ ಚಂಚಲಾಪಾಂಗಲೀಲಾಂ ಕುಂದಸ್ಮೇರಾಂ ಕುಚಭರನತಾಂ ಕುಂತಲೋದ್ಧೂತಭೃಂಗಾಂ ಮಾರಾರಾತೆರ್ಮದನ ಶಿಖಿನಂ ಮಾಂಸಲಂ ದೀಪಯಂತೀಂ ಕಾಮಾಕ್ಷೀಂ ತಾಂ ಕವಿಕುಲಗಿರಾಂ ಕಲ್ಪವಲ್ಲೀಮುಪಾಸೇ. ಇಲ್ಲಿ ಶೃಂಗಾರೋದ್ರೇಕ ಸ್ಪಷ್ಟವಾಗಿ ಕಾಣುತ್ತದೆ. ಇದು ಭಕ್ತಿಯ ವ್ಯಾಜದಲ್ಲಿ ಬಂದ ರಕ್ತಿಯೇ ಅಥವಾ ರಕ್ತಿಯ ವ್ಯಾಜದಲ್ಲಿ ಹೊರಟ ಭಕ್ತಿಯೇ? ಬಹುಮಂದಿಗೆ ಈ ಶೃಂಗಾರ ಭಗವದ್ಭಕ್ತಿಗಳ ಜೋಡಿ ಜೋಡಿಯಾದ ಪ್ರಾಚುರ್ಯವು ಆಶ್ಚರ್ಯವನ್ನು ಉಂಟು ಮಾಡಿದೆ. ಅವರು ಕೇಳ್ತಾರೆ, ಇದೇನು ವಿಭೂತಿ ರುದ್ರಾಕ್ಷಿಗಳ ನಡುವಣ ಪ್ರಣಯಲೀಲೆಯೇ, ಅಥವಾ ಪ್ರಣಯ ತಾಂಡವದ ನಡುವೆ ಅಂಗಾರ ಗೋಪೀಚಂದ್ರಗಳ ವಿಜೃಂಭಣೆಯೇ? ಇದು ಅಸಂಬದ್ಧವಾದ ಪ್ರಕರಣವಲ್ಲವೇ ಅಂತ ಹೇಳಿ ಕೇಳ್ತಾರೆ. ಇದರ ತತ್ವವೇನು ಅಂತೇಳಿ ವಿಚಾರ ಮಾಡೋಣ. ರಸವೆಂದರೆ ಏನು? ಈ ವಿಚಾರಕ್ಕೆ ಮೂಲಭೂತವಾದ ಸಂಗತಿ ರಸವೆಂಬ ಅನುಭವ ವಿಷಯ. ರಸವೆಂಬುದು ಒಂಬತ್ತೆಂದು ಕೆಲವರ ಮತ ನವರಸಗಳು ಅಂಥೇಳಿ. ಶೃಂಗಾರ ಹಾಸ್ಯ ಕರುಣ ರೌದ್ರವೀರ ಭಯಾನಕಾಹ ಬೀಭತ್ಸಾದ್ಭುತ ಶಾಂತಾಶ್ಚ ನವ ನಾಟ್ಯೇ ರಸಾಹ ಸ್ಮೃತಾಹ ಅಂತ ಹೇಳ್ತಾರೆ. ಎಂಟೇ ಬಗೆ ಎಂಬುದು ಕೆಲವರ ಮತ ರಸಗಳು ಅಸಂಖ್ಯೇಯವೆಂದು ಇನ್ನು ಕೆಲವರು. ರಸವೆಂಬುದು ಒಂದು ಮನೋವಿಕಾರ ದಶೆ, ಅದರ ಪ್ರಕಾರಗಳನ್ನು ಲೆಕ್ಕ ಮಾಡಲಾಗದು ಎನ್ನುತ್ತಾರೆ ಇವರು. ನಾವು ರಸವೆಂದು ಕರೆಯುವ ಮನಸ್ಸಿನ ಉತ್ಕಟ ಪರಿಸ್ಥಿತಿಯಲ್ಲಿ ಎಷ್ಟೋ ಭಾವಗಳು ಮಿಶ್ರಿತವಾಗಿರುತ್ತವೆ. ಒಬ್ಬ ತಾಯಿ ತನ್ನ ಮಗಳನ್ನು ಯೋಗ್ಯನು ಪ್ರಿಯನೂ ಆದ ಅಳಿಯನ ಮನೆಗೆ ಕಳುಹಿಸಿಕೊಡುವಾಗ ಆಕೆಯ ಮನಸ್ಸಿನ ಮುಖ್ಯ ರಸ ಯಾವುದು? ಸಂತೋಷವೇ, ದುಃಖವೇ, ಪ್ರೀತಿಯೇ, ಅಪ್ರೀತಿಯೇ? ಇಂಥ ಸನ್ನಿವೇಶಗಳು ಮಾನವ ಲೋಕದಲ್ಲಿ ನೂರಾರು ಹುಟ್ಟುತ್ತವೆ. ಅವುಗಳಿಗೆಲ್ಲ ತಲೆ ಚೀಟಿ ಬರೆಯಲಾಗುತ್ತದೆಯೇ, ಲೇಬಲ್ ಮಾಡಲಿಕ್ಕಾಗ್ತದೋ ಎನ್ನುವವರು ಮತ್ತೆ ಕೆಲವರು.
ಹೀಗೆ ಈ ತರ್ಕವನ್ನು ಬದಿಗಿರಿಸಿ ಸುಲಭವಾಗಿ ಗುರುತಿಸಬಹುದಾದ ಎರಡು ಮುಖ್ಯ ರಸಗಳನ್ನು ನಾವು ವಿಚಾರಕ್ಕೆ ತೆಗೆದುಕೊಳ್ಳೋಣ. ಇವುಗಳಲ್ಲಿ ಶೃಂಗಾರ ಒಂದು, ಕರುಣ ಇನ್ನೊಂದು. ಆಳವಾಗಿ ನೋಡಿದರೆ ಶೃಂಗಾರವು ಕರುಣವೇ. ಏಕೋ ರಸ ಕರುಣಯೇವ ಎಂಬುದು ಭಾವಭೂತಿಯ ವಾಕ್ ಮಾತು. ಕರುಣ ಎನ್ನುವಂಥದ್ದು ಒಂದೇ ರಸ ಅಂತೇಳಿ. ಕರುಣವೆಂದರೆ ಮನಸ್ಸು ಕರಗಿ ಹರಿಯುತ್ತಿರುವಂಥ ಸ್ಥಿತಿ. ನಮ್ಮ ಮನಸ್ಸು ಕಲ್ಲು ಬಂಡೆಯಂತೆ ನಿಂತಿರದೆ ಕರಗಿ ನೀರು ನೀರಾಗಿ ಬೇರೊಂದು ವಸ್ತುವಿನ ಕಡೆಗೆ ಹರಿದಾಗ ಅದು ಕರುಣ. ಅದೇ ಪ್ರೇಮ. ಪ್ರೇಮವು ಮನುಷ್ಯ ಹೃದಯದ ಸಾರದ್ರವ್ಯ. ಪ್ರೇಮವು ಇಹಲೋಕದ ನಾನಾ ವಿಷಯಗಳ ಕಡೆಗೆ ತಿರುಗಿದಾಗ ಅದು ಶೃಂಗಾರವೆನಿಸ್ತದೆ, ಅಥವಾ ವಾತ್ಸಲ್ಯವೆನಿಸ್ತದೆ, ಸ್ನೇಹವೆನಿಸ್ತದೆ, ಅಭಿಮಾನವೆನಿಸ್ತದೆ. ಇವುಗಳಿಂದ ಪ್ರಚೋದಿತವಾಗುವು ವೀರಾದಿ ಇತರ ರಸಗಳು. ಪ್ರೇಮರಸವು ಲೋಕಾತೀತವಾದ ವಸ್ತುವಿನ ಕಡೆಗೆ ಹರಿದಾಗ ಅದು ಭಕ್ತಿ ಎನಿಸ್ತದೆ. ಬಾವಿಯಲ್ಲಿಯ ನೀರು ಹಂಡೆಯೊಳಕ್ಕೆ ಬಿದ್ದಾಗ ಸ್ನಾನಕ್ಕಾಗ್ತದೆ, ಪಂಚಪಾತ್ರೆಯೊಳಕ್ಕೆ ಬಿದ್ದಾಗ ಪಾನಕ್ಕಾಗ್ತದೆ, ಶಂಖದೊಳಕ್ಕೆ ಬಿದ್ದಾಗ ತೀರ್ಥವೆನಿಸ್ತದೆ. ಹೀಗೆ ಮೂಲರೂಪ ಒಂದು, ಪ್ರಯೋಜನ ರೂಪ ಹತ್ತು. ಎಲ್ಲ ರಸಗಳಿಗೂ ಮೂಲದ್ರವ್ಯ ಮನಸ್ಸು ಅಥವಾ ಹೃದಯ. ಹೃದಯವನ್ನು ಬೇರೆ ಬೇರೆ ಸನ್ನಿವೇಶಗಳು ಸೋಕಿದಾಗ ಅದು ದ್ರವವಾಗಿ ಹರಿದು ಬೇರೆ ಬೇರೆ ವಿಕಾರಗಳನ್ನು ತಾಳ್ತದೆ. ಇವೇ ನಾನಾ ರಸಗಳು ಅಂತೇಳಿ. ಇನ್ನು ರಸದ ದ್ವೈವಿಧ್ಯವನ್ನು ಹೇಳ್ತಾಳೆ, ಎರಡು ವಿಧವಾದದ್ದು. ಈ ನಾನಾ ರಸಗಳಲ್ಲಿ ಕರುಣವು ಮೂಲಭೂತವಾದದ್ದು. ಎಲ್ಲ ರಸಗಳು ಅದರ ವಿವಿಧ ರೂಪಗಳು. ಈ ಹತ್ತಾರು ರೂಪಗಳಲ್ಲಿ ಮನಸ್ಸನ್ನು ಬಹುವೇಗ ಮುಟ್ಟಬಲ್ಲವು ಎರಡು ಬಗೆಯ ಸನ್ನಿವೇಶಗಳು. ಒಂದು ಮಾನುಷವಾದದ್ದು, ಎರಡು ದೇವತಾ ಸಂಬಂಧವಾದದ್ದು. ಮನುಷ್ಯನ ಹೃದಯವನ್ನು ಜೇಡಿ ಮಣ್ಣಿನ ಹೆಂಟೆಯೇ ಎಂದು ಭಾವಿಸಬಹುದು. ಆ ಒಣ ಹೆಂಟೆಯಿಂದ ಯಾವ ಆಕಾರವನ್ನು ನಿರ್ಮಿಸಲಾಗದು. ಅದೇ ಹೆಂಟೆಯನ್ನು ಕೊಂಚ ಒದ್ದೆ ಮಾಡಿದಾಗ ಅದರಿಂದ ನಾನಾ ಸ್ತ್ರೀ ಪುರುಷ ಮೂರ್ತಿಗಳನ್ನು, ನಾನಾ ಪಾತ್ರ ಪರಿಕರಗಳನ್ನು ತಯಾರು ಮಾಡಲಾಗ್ತದೆ. ಹಾಗೆಯೇ ಶುಷ್ಕವಾಗಿರುವ ಮನುಷ್ಯ ಹೃದಯವನ್ನು ರಸವೆಂಬುದು ತೇವ ಮಾಡಿದರೆ ಆಗ ಅದು ವಿವಿಧ ಭಾವಗಳನ್ನು ಹೊರಡಿಸಲಾಗ್ತದೆ. ಇನ್ನೊಂದು ಉದಾಹರಣೆ ನೋಡೋಣ. ಮಧುಸೂದನ ಸರಸ್ವತಿಗಳವರು ಚಿತ್ತವನ್ನು ಲಾಕ್ಷಾರಸಕ್ಕೆ ಹೋಲಿಸಿದ್ದಾರೆ. ಲಾಕ್ಷ ಎಂದರೆ ಅರಗು, ಗಟ್ಟಿಯಾದ ಅರಗಿನ ತುಂಡು, ಮೇಣದ ತುಂಡು. ಯಾವ ಆಕಾರವನ್ನು ಗ್ರಹಿಸಲಾರದು. ಅದಕ್ಕೆ ಕೊಂಚ ಕಾವು ತಗಲಿದರೆ ಅದು ಮೆದುವಾಗ್ತದೆ. ಬಿಸಿಯಾದರೆ ಮೆದುವಾದಾಗ ಅದರ ಮೇಲೆ ಯಾವ ರೂಪವನ್ನು ಆದರೂ ಒತ್ತಬಹುದು, ಅದನ್ನು ಯಾವ ಎರಕದಲ್ಲಾದರೂ ಹೊಯ್ಯಬಹುದು. ಹೀಗೆ ಮನುಷ್ಯ ಹೃದಯಕ್ಕೆ ಆಗಬೇಕಾದ ಮೊದಲನೇ ಸಂಸ್ಕಾರ ಮಾರ್ದವ, ಮೃದುತ್ವ. ಅದಕ್ಕೆ ಬೇಕಾದದ್ದು ಒಂದು ಕಾವು ಅಥವಾ ತೇವ, ಬಿಸಿ ಅಥವಾ ಆರ್ದ್ರತೆ, ತೇವ. ಇಂತಹ ಮೃದುತೆಯನ್ನು ಉಂಟು ಮಾಡಬಲ್ಲಂತಹ ಶಕ್ತಿ ಸ್ತ್ರೀ ಪುರುಷರ ಪ್ರಣಯಕ್ಕಿರುವಂತೆ ಮತ್ತ್ಯಾವುದಕ್ಕೂ ಇಲ್ಲ. ವೀರ, ಅದ್ಭುತ, ಹಾಸ್ಯ, ರೌದ್ರ ಇತ್ಯಾದಿಗಳು ಹೃದಯ ಸ್ಪರ್ಶಗಳೇ ಹೌದು. ಆದರೆ ಅವು ಕ್ವಾಚಿತ್ಕವಾದವು, ಅವಕ್ಕೆ ಅಷ್ಟಕ್ಕೇ ಸೀಮಿತ. ಶೃಂಗಾರದಷ್ಟು ಬಲಿಷ್ಠಗಳಲ್ಲ, ಅವು ಚಿರಕಾಲಿಕವೂ ಅಲ್ಲ. ಭಕ್ತಿಯಂತೂ ಲೋಕಾನುಭವವಾಗಿ ಮನಸ್ಸು ಕೊಂಚ ವಿಚಾರ ನಡೆಸಿದ ತರುವಾಯ ಬರತಕ್ಕದ್ದು. ಲೋಕಾನುಭವವಾಗಿ ಮನಸ್ಸು ಕೊಂಚ ವಿಚಾರವನ್ನು ನಡೆಸಿದ ನಂತರ ಬರತಕ್ಕಂಥದ್ದು ಭಕ್ತಿ. ಶೃಂಗಾರವು ಪ್ರಕೃತಿಯಿಂದಲೇ ಬಂದದ್ದು ಸಹಜವಾಗಿ. ಭಕ್ತಿಯು ಸಂಸ್ಕೃತಿಯಿಂದ ಬಂದದ್ದು, ಶೃಂಗಾರ ಪ್ರಕೃತಿಯಿಂದ ಬಂದದ್ದು. ಡಿ ವಿ ಜಿಯವರು ಹೇಳ್ತಾರೆ, ಶೃಂಗಾರವು ಸಂಸ್ಕಾರಕ. ಗೀತೆಯಲ್ಲಿ ಭಗವದ್ಭಕ್ತರು ನಾಲ್ಕು ತೆರನೆಂದು ಹೇಳಿದೆಯಲ್ವೇ, ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಅಂಥೇಳಿ. ಇವನ್ನು ಎರಡು ಜಾತಿಯಾಗಿ ನೋಡಬಹುದು, ಆರ್ತ ಮತ್ತು ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ ಅಂಥೇಳಿ. ಮೊದಲನೇ ಎರಡೂ ಮನುಷ್ಯನ ಪ್ರಾಕೃತ ಸ್ಥಿತಿಯದ್ದು, ಆರ್ತ ಮತ್ತು ಅರ್ಥಾರ್ಥಿ. ಎರಡನೇ ವರ್ಗದ ಇಬ್ಬರದು ಸುಸಂಸ್ಕೃತ ಸ್ಥಿತಿಯದು, ಜಿಜ್ಞಾಸು ಮತ್ತು ಜ್ಞಾನಿ. ನಂತರ ಉಂಟಾಗುವಂಥದ್ದು ಆ ಸ್ಥಿತಿ ಅಂದರೆ ಮನುಷ್ಯನಲ್ಲಿ ಸ್ವಾಭಾವಿಕವಾಗಿ ಮೊದಲು ಉತ್ಪನ್ನವಾಗುವುದು ಆಶೆ. ಅದು ಬಹುಕಾಲ ಕೈಗೂಡದಿದ್ದರೆ ಆರ್ತತೆ. ಇಂಥ ಆಶೆಗಳಲ್ಲಿ ಸರ್ವಸಾಮಾನ್ಯವಾಗಿ ಮೊದಲು ಹುಟ್ಟುವುದು ಅನ್ನಾಪೇಕ್ಷೆ, ಅನಂತರ ಸಂಗಾತಿ ಅಪೇಕ್ಷೆ. ಹೀಗೆ ಸರ್ವಸಾಮಾನ್ಯವಾಗಿ ಸಾರ್ವತ್ರಿಕವಾಗಿರುವ ಶೃಂಗಾರ ಅಭಿಲಾಷೆಯು ಹೃದಯವನ್ನು ಮೆದುಪಡಿಸುವುದರಲ್ಲಿ ಮೊದಲನೇ ಸಾಧನವಾಗ್ತದೆ. ಅನುರಕ್ತರಾದ ಗಂಡಸು ಹೆಂಗಸರು ಪರಸ್ಪರ ಆತುರರಾಗಿರ್ತಾರೆ, ಹಂಬಲಿಸ್ತಾರೆ, ಗೋಳಿಡ್ತಾರೆ. ಹಾಗೆ ಅವರ ಚಿತ್ತದ್ರವ್ಯವು ಕರಗಿ ಮೆದುವಾಗ್ತದೆ. ಹಾಗೆ ಅದು ಮೃದುವಾದ ಬಳಿಕ ಅದು ಭಕ್ತಿಗೆ ಸಿದ್ಧವಾಗ್ತದೆ. ಮನ್ಮಥನು ಬಾಗಿಲು ತೆರೆದಿಟ್ಟ ಮೇಲೆ ಮಹಾವಿಷ್ಣುವಲ್ಲಿ ಪ್ರವೇಶಿಸ್ತಾನೆ. ಶಬರಿಯು ಫಲಾಹಾರಕ್ಕೆ ಸಿದ್ಧಪಡಿಸಿಟ್ಟ ಬಳಿಕ ಶ್ರೀರಾಮನು ಅದನ್ನು ಪೂಜಿಸ್ತಾನೆ. ಹೀಗೆ ಭಕ್ತಿಯ ಉತ್ಪಾದನೆಯಲ್ಲಿ ಶೃಂಗಾರಕ್ಕೂ ಒಂದು ಕರ್ತವ್ಯ ಉಂಟು. ಎಲ್ಲ ಲೌಕಿಕ ಕಾಮನೆಗಳು ಮನುಷ್ಯನಿಗೆ ತರುವಂತೆ ಶೃಂಗಾರವು ಯಾತನೆಗಳನ್ನು ಸಂಕಟಗಳನ್ನು ತರ್ತದೆ. ಆ ಸಂತಾಪ ಬಂದಾಗ ಮನುಷ್ಯನು ಆರ್ತನಾಗ್ತಾನೆ. ಆಗ ಮನಸ್ಸು ದೇವರ ಕಡೆಗೆ ತಿರುಗುತ್ತದೆ. ಭಗವಂತ, ಈ ಸುಂದರಿಯನ್ನು ದೊರಕಿಸು, ಆ ಪ್ರಿಯನನ್ನು ದೊರಕಿಸು ಎಂದು ನಲದಮಯಂತಿರು ಹಂಬಲಿಸಿದಂತೆ ಮನುಷ್ಯ ಹೃದಯ ಹಂಬಲಿಸುತ್ತದೆ. ಆಗ ಭಕ್ತಿಯ ಉದಯ. ಈ ಭಕ್ತಿಯ ಆರ್ತತೆ ಆನುಷಂಗಿಕವಾಗಿ ಉತ್ಪನ್ನವಾದದ್ದು ಆ ಸಂದರ್ಭಕ್ಕೆ ಸರಿಯಾಗಿ. ಶೃಂಗಾರದ ಮುಖ್ಯವಾದ ಉತ್ಪತ್ತಿ ಅಂದರೆ ಮನಸ್ಸಿನ ಮಾರ್ದವತೆ, ಮೃದುತ್ವ, ಮನಸ್ಸಿನ ತೀವ್ರ ಸಂವೇದಿತೆ, ಸೆನ್ಸಿಟಿವ್ನೆಸ್, ಮನಸ್ಸಿನ ಕರುಣ ಸಂಸ್ಕಾರ. ಹೀಗೆ ನೋಡಿದರೆ ಶೃಂಗಾರವು ಭಗವದ್ಭಕ್ತಿಯು ಅಧ್ಯಾತ್ಮ ವಿಚಾರಕ್ಕೂ ಪ್ರತಿಕೂಲವೆನಿಸಲಾರದು, ಅನುಕೂಲವೇ ಆದೀತು ಅಂತಲೇ ಹೇಳ್ತಾರೆ ಶ್ರೀಗಳು, ಡಿ ವಿ ಜಿಯವರು. ಈಗ ಮೃದೂಕರಣ ಹೇಗೆ ಮೃದುಗೊಳಿಸುವುದು ಅಂತ ಕೇಳ್ತಾರೆ, ಅದನ್ನು ಹೇಳ್ತಾರೆ. ಶೃಂಗಾರವು ಅಂತರಂಗದೊಳಗಿನ ಬೆಂಕಿ.
ಕಾಮವನ್ನು ಬೆಂಕಿಗೆ ಹೋಲಿಸಿದ್ದಾರಲ್ವೇ, ಆ ಉಪಮಾನವನ್ನು ಇರಿಸಿಕೊಳ್ಳೋಣ. ಬೆಂಕಿಯ ಪ್ರಯೋಜನವಿರುವುದು ಮುಖ್ಯವಾಗಿ ಅದರ ಪಚನ ಶಕ್ತಿಯಲ್ಲಿ. ಅದು ಗಟ್ಟಿ ಪದಾರ್ಥಗಳನ್ನು ಬೇಯಿಸಿ ಮೃದು ಮಾಡಿ ಆಹಾರ ಯೋಗ್ಯವನ್ನಾಗಿ ಮಾಡ್ತದೆ. ನಾವು ಬೇಯಿಸುವುದು ಅನ್ನವನ್ನು, ಮಾಂಸವನ್ನು, ವಿಷವನ್ನು, ಹಾಲನ್ನು, ಯಾವುದನ್ನಾದರಾಗಲಿ ಬೇಯಿಸುತ್ತದೆಂಬುದು ಮುಖ್ಯ. ಗಟ್ಟಿ ಪದಾರ್ಥವನ್ನು ಅದು ಮೃದುಪಡಿಸುತ್ತದೆ. ಶೃಂಗಾರವು ಅದರಂತೆ ಮನಸ್ಸನ್ನು ಮೆತ್ತಗಾಗಿಸುವ ಶಕ್ತಿ. ಮೆದುವಾದ ಮನಸ್ಸು ರಕ್ತಿಯಾಗಬಹುದು, ವಿರಕ್ತಿಯಾಗಬಹುದು, ಭಕ್ತಿಯಾಗಬಹುದು, ಶಾಂತಿಯಾಗಬಹುದು, ಹೇಗಾದರೂ ಆಗಲಿ ಮನಸ್ಸು ಮೃದುವಾಗುವುದು ಮುಖ್ಯ. ಅದಕ್ಕೆ ಸುಲಭವಾದ ಸಾಧನ ಶೃಂಗಾರ. ಕಾರಣವೇನೆಂದರೆ ಅದು ನೈಜವಾದದ್ದು, ಸಮಸ್ತ ಪ್ರಾಣಿಗಳಿಗೂ ಸಹಜ ಸ್ವಭಾವದಿಂದಲೇ ಉಂಟಾಗತಕ್ಕಂಥದ್ದು, ಸ್ವಾಭಾವಿಕವಾದ್ದು, ನೈಸರ್ಗಿಕವಾದ್ದು. ಸಂಗೀತದ ಅನುಭವದಲ್ಲಿ ಇದು ಚೆನ್ನಾಗಿದ್ದು ಕಾಣುತ್ತದೆ. ಸಂಗೀತದಲ್ಲಿಯೂ ಪ್ರಣಯ ರಸಪ್ರಧಾನವಾದ ಗೀತಗಳಲ್ಲಿ ಶೃಂಗಾರದ ಮೃದುಕರಣ ಶಕ್ತಿ ಚೆನ್ನಾಗಿ ಕಾಣಬರುತ್ತದೆ. ಗೀತಗೋವಿಂದ ಕಾರಣನಾದ ಜಯದೇವನು ತೆಲುಗಿನಲ್ಲಿ ಪದಗಳೆಂಬ ಪ್ರಣಯ ಗೀತೆಗಳ ಕರ್ತೃವಾದ ಕ್ಷೇತ್ರಯ್ಯನು ಭಕ್ತರೋ ಪ್ರೇಮವಾದಿಗಳೋ, ಅವರಿಬ್ಬರೂ ಎರಡು ಬಗೆಯ ಪ್ರಸಿದ್ಧಿಯೂ ಉಂಟು ಅವರಿಬ್ಬರಿಗೂ. ಇಬ್ಬರು ಶ್ರೀಕೃಷ್ಣ ಭಕ್ತರು. ಅವರು ಉಪಾಸನೆ ಮಾಡಿದ ವಿಷಯವಾದರೂ ಶ್ರೀಕೃಷ್ಣನ ಪ್ರೇಮ ರಾಸಿಕ್ಯ. ಅವರು ಮಧುರ ಭಾವಗಳನ್ನು ಎತ್ತಿಕೊಂಡು ಮಧುರಾಲಾಪಗಳಿಂದ ಹಾಡಿದ ಕಾರಣ ಅವರ ಗೀತೆಗಳು ಭಗವದ್ಭಕ್ತರಿಗೆ ಪ್ರಿಯವಾಗಿವೆ. ಸಂಗೀತವು, ಶೃಂಗಾರವು ಶ್ರೋತೃವಿನ ಮನಸ್ಸನ್ನು ಕರಗಿಸಿ ಮೃದು ಮಾಡುತ್ತವೆ. ಹಾಗೆ ಪಕ್ವವಾದ ಮನಸ್ಸು ಭಗವಂತನ ಬೇರೆ ವಿಭೂತಿಗಳನ್ನು ಅನುಸಂಧಾನ ಮಾಡಲು ಶಕ್ತವಾಗ್ತದೆ. ಶೃಂಗಾರದ ಮೃದೂಕರಣ ಶಕ್ತಿ ಹೀಗೆ ಒಂದು ಮನಸ್ಸಂಸ್ಕಾರಕಾರಿಯಾದ ದ್ರವ್ಯ ಅಂಥೇಳಿ ಡಿ ವಿ ಜಿಯವರು ಹೇಳ್ತಾರೆ. ಇನ್ನು ಕಲಾವಿಲಾಸ. ರಸದ ಮುಖ್ಯ ಕಾರ್ಯವು ಮನಃಪರಿಪಾಕ ಎಂದು ಹೇಳಿದೆವಲ್ವೇ, ಆ ಪಾಕದ ಸಾಧನಗಳು ನಾನಾ ಕಲೆಗಳು, ಗೀತಾ, ನೃತ್ಯ, ಅಭಿನಯ, ಶಿಲ್ಪ, ಚಿತ್ರಲೇಖನ, ವರ್ಣಲೇಪನ, ಪರಿಮಳ ರಚನೆ ಇತ್ಯಾದಿಗಳು, ಇವೇ ಮನಃಪಾಚಕ ಸಾಮಗ್ರಿ. ಮನಸ್ಸನ್ನು ಪಚನ ಮಾಡ್ತಕ್ಕಂಥ, ಬೇಯಿಸ್ತಕ್ಕಂಥದ್ದು, ಪಕ್ವಗೊಳಿಸ್ತಕ್ಕಂಥದ್ದು. ಸಾಮೂಹಿಕವಾಗಿ ಇವನ್ನು ಕಲೆ ಅಂತೇಳಿ ಕರಿಬೋದು. ಇನ್ನೊಂದು ವಿವರಣೆ ಹೇಳ್ಬೋದು. ಶೃಂಗಾರವು ಪ್ರಪಂಚದಲ್ಲಿ ತೋರುವ ಭಗವದ್ಲೀಲೆಗಳಲ್ಲಿ ಒಂದು ಮುಖ್ಯವಾದದ್ದು. ಒಂದು ದೇವಾಲಯದ ಕಟ್ಟಡವು ಭಗವದ್ ವಿಭೂತಿಗಳನ್ನು ಪ್ರದರ್ಶಿಸುವುದು ಯುಕ್ತವಾಗ್ತದೆ. ಪ್ರಪಂಚ ವಿಲಾಸದ ಅಂಶಾಂಶಗಳ ಸೂಚನೆ ಅಲ್ಲಿ ಅವಶ್ಯವಾಗ್ತದೆ. ಹೀಗೆ ಈಶ್ವರ ರಾಜ್ಯದ ಎಲ್ಲ ಚಿಹ್ನೆಗಳಿಗೂ ಅಲ್ಲಿ ಸ್ಥಳ ಉಂಟು. ಶೃಂಗಾರವು ಅನಿವಾರ್ಯವೇ ಅಂಥೇಳಿ ಮುಂದಿನ ಪ್ರಶ್ನೆ. ಮೇಲಿನ ವಾದದಲ್ಲಿ ಶೃಂಗಾರ ಅನುಭವವು ಮನಃಪಾಚಕವೆಂದು, ಮನಸ್ಸನ್ನು ಪಕ್ವಗೊಳಿಸ್ತಕ್ಕಂಥದ್ದು, ಬೇಯಿಸ್ತಕ್ಕಂಥದ್ದು, ಮೃದುಗೊಳಿಸ್ತಕ್ಕಂಥದ್ದು ಎಂದು, ಮನಸ್ಸು ಪಕ್ವವಾದಾಗ ಅದು ಭಗವದಾಕಾರವನ್ನು ಗ್ರಹಿಸಲಾಗುವುದೆಂದು ಹೇಳಿದ್ದಾಯಿತು. ಆದರೆ ಶೃಂಗಾರ ಮೂಲವಾದ ಪಾಕಕ್ರಿಯೆ ಇಲ್ಲದೇ ಭಕ್ತಿ ಉತ್ಪನ್ನವಾಗಲಾರದೆ, ಅಂಥವರು ಲಕ್ಷಗಟ್ಟಲೆ ಇದ್ದಾರಲ್ವೇ, ಭಕ್ತಿಗೆ ಶೃಂಗಾರವು ಅವಶ್ಯವೂ ಅನಿವಾರ್ಯವಾದ ಪೂರ್ವ ಸಿದ್ಧತೆಯೇ ಅಂತ ಪ್ರಶ್ನೆ ಬರ್ತದೆ. ಅದು ಬೇರೆ ಮಾತು. ಶೃಂಗಾರಾದಿಗಳ ಅಪೇಕ್ಷೆ ಇಲ್ಲದೆ ಭಕ್ತಿ ಉತ್ಪನ್ನವಾಗುವುದು 1000 ಮಂದಿಯಲ್ಲಿ, ಆದರೆ 100 ಮಂದಿಗಾದರೂ ಆ ಮಧುರ ಪ್ರಚೋದನೆ ಅವಶ್ಯವಾಗಬಹುದು, ಪ್ರೋತ್ಸಾಹದಾಯಕವಾಗಬಹುದು. ಕವಿಯು ಶಿಲ್ಪಿಯು ಈ 100 ಮಂದಿಯನ್ನು ಉದ್ದೇಶದಲ್ಲಿ ಇರಿಸಿಕೊಂಡಿರಬಹುದು. ಕಾವ್ಯವನ್ನು ಓದಿದ ಜನ 100ರಲ್ಲಿ 10 ಮಂದಿಯಾದರೆ ಓದದೇ ಜೀವನ ಸಾಗಿಸುವ ಜನ 90 ಮಂದಿ ಇದ್ದಾರಲ್ವೇ. ಭಕ್ತನ ಭಕ್ತಿಯನ್ನು ಪರೀಕ್ಷೆಯನ್ನು ದೃಢಪಡಿಸುವುದಕ್ಕಾಗಿ ಶೃಂಗಾರ ಲಾಂಛನಗಳು ಇರುತ್ತವೆ ಎಂದು ಹೇಳಬಹುದು. ಅವನ ಅಂತರಂಗವು ಸಾತ್ವಿಕವಾದದ್ದೋ, ರಾಜಸದ್ದೋ, ಭಗವತ್ಪ್ರಧಾನವಾದದ್ದೋ, ಭೋಗಪ್ರಧಾನವಾದದ್ದೋ, ತಾರತಮ್ಯ ವಿವೇಕವುಳ್ಳದ್ದೋ, ವಿವೇಕ ಶೂನ್ಯವಾದದ್ದೋ, ಇದನ್ನು ನಮ್ಮ ಪುರಾಣಗಳಲ್ಲಿಯೂ ಗುಡಿಗಳಲ್ಲಿಯೂ ಇರುವ ಶೃಂಗಾರ ಸ್ಥಳಗಳು ಪರೀಕ್ಷಿಸುತ್ತವೆ. ಈ ಪರೀಕ್ಷೆಯಲ್ಲಿ ಸಾಮಾನ್ಯ ಜನರೆಲ್ಲ ತೇರ್ಗಡೆ ಹೊಂದಿದವರೇ. 100 ವರ್ಷಗಳ ಕಾಲ 1000 ಜನ ಆ ಗುಡಿಗಳನ್ನು ನೋಡಿ ಆ ಪುರಾಣಗಳನ್ನು ಕೇಳಿದ್ದಾರೆ. ಅವರೆಲ್ಲ ಭಕ್ತರಾಗಿಯೇ ಉಳಿದುಕೊಂಡಿದ್ದಾರೆ. ಆ ಶೃಂಗಾರ ವಿಗ್ರಹಗಳ ಕಾರಣದಿಂದ ಅವರು ಪತಿತರಾದರೆಂದು ಈವರೆಗೂ ಯಾರಿಗೂ ಕಂಡುಬಂದಿಲ್ಲ. ಆದ್ದರಿಂದ ನಮ್ಮ ಪುರಾಣಗಳಿಂದಲೂ ಶಿಲ್ಪಗಳಿಂದಲೂ ನಡೆದಿರುವ ಶೃಂಗಾರ ಅಭಿವ್ಯಕ್ತಿ ಯಾರಿಗೂ ಏನೂ ಕೇಡು ಮಾಡಿಲ್ಲವೆಂಬುದು ಸಿದ್ಧವಾಗಿದೆ. ಹಾಗಾದರೆ ಶೃಂಗಾರದಲ್ಲಿ ಪಾಪ ಸಂಭವ ಇಲ್ಲವೇ ಅಂತ ಕೇಳಿದರೆ, ಶೃಂಗಾರ ಪ್ರಪಂಚದಲ್ಲಿ ಅಶುಚಿಯಾದದ್ದು, ಅಸಹ್ಯವಾದದ್ದು ನಡೆಯಲಾರದೆಂದು ಯಾರು ತಾನೇ ಹೇಳಿಯಾರು? ಶೃಂಗಾರವು ಮಾನುಷ ಪ್ರಪಂಚ ತಾನೇ. ಮನುಷ್ಯ ಪ್ರಪಂಚದ ಇತರ ಭಾಗಗಳಲ್ಲಿ ತೋರಬಹುದಾದ ವಿಕಾರಗಳು ಶೃಂಗಾರದಲ್ಲಿ ತೋರುತ್ತದೆ. ಅಷ್ಟು ಮಾತ್ರದಿಂದ ಶೃಂಗಾರವು ದೂಷ್ಯವಾಗಲಾರದು. ಪುರುಷಾರ್ಥ ಚತುಷ್ಟಯದಲ್ಲಿ ಧರ್ಮಕ ಮೋಕ್ಷಗಳೆರಡಕ್ಕೂ ಕಳಂಕವು ದೂರವಾಗಿರುತ್ತದೆ. ಧರ್ಮವು ಪರಿಶೋಧಕ, ಮೋಕ್ಷವು ಪರಿಶುದ್ಧ. ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಡಿ ವಿ ಜಿಯವರು. ಧರ್ಮವು ಪರಿಶೋಧಕ, ಮೋಕ್ಷವು ಪರಿಶುದ್ಧ. ಹೀಗೆ ಇವೆರಡೂ ಅಸಭ್ಯತೆಯಿಂದಲೂ ಅಸಖ್ಯದಿಂದಲೂ ಭಯಪಡಲು ಕಾರಣವಿಲ್ಲ. ಉಳಿದೆರಡು ಪದಾರ್ಥ ಪುರುಷಾರ್ಥಗಳು, ಅರ್ಥಕಾಮಗಳು ಹೆಚ್ಚಿನ ಲೋಕ ಸಂಪೃಕ್ತಿ ಉಳ್ಳವುಗಳು. ಆ ಎರಡರಲ್ಲಿಯೂ ದೋಷದ ಸಂಭವ ಉಂಟೇ ಉಂಟು. ಆದ್ದರಿಂದಲೇ ಅರ್ಥಕಾಮಗಳ ಸೇವನೆಯಲ್ಲಿ ವಿಶೇಷ ಜಾಗರೂಕತೆ ಅವಶ್ಯವಾಗ್ತದೆ. ಅರ್ಥ ಪ್ರಸಕ್ತಿಯಲ್ಲಿ ಕಪಟ, ಮೋಸ, ಚೌರ್ಯ, ಅತ್ಯಾಶೆ, ವಂಚನೆ, ಕ್ರೂರತನ, ಭ್ರಷ್ಟಾಚಾರ ಇವೆಲ್ಲ ನಡೆಯುವುದು ನಮ್ಮೆಲ್ಲರ ಅನುಭವದಲ್ಲಿ ಇದೆ. ಮನುಷ್ಯನು ಹೆಣ್ಣಿಗಾಗಿ ಹೆಚ್ಚು ಪಾಪ ಮಾಡಿಯಾನೋ, ಹಣಕ್ಕಾಗಿ ಹೆಚ್ಚು ಪಾಪ ಮಾಡಿಯಾನೋ ನಿಷ್ಕರ್ಷೆಯಾಗಿ ಹೇಳುವುದು ಕಷ್ಟ. ಆದರೆ ಹಣದ ಪ್ರಸಕ್ತಿ ಪಾಪಕರವೆಂದು ಅದನ್ನು ಯಾರೂ ದೂಷಿಸಿಲ್ಲ. ಹಣವನ್ನು ತನ್ನ ಹೊಟ್ಟೆ ಬಟ್ಟೆಗಳ ಮಾತ್ರಕ್ಕಾದರೂ ದ್ರವ್ಯ ಸಂಪಾದನೆ ಮನುಷ್ಯನಿಗೆ ಕರ್ತವ್ಯವೆಂದು ಧರ್ಮಶಾಸ್ತ್ರಗಳು ಅಂಗೀಕರಿಸಿವೆ. ಅದೇ ನಿಯಮಗಳಿಗೆ ಒಳಪಟ್ಟು ಕಾಮವೂ ಉಪಾದೇಯವಲ್ವೇ, ಸ್ವೀಕಾರ್ಯವಲ್ವೇ ಅಂಥೇಳಿ ಡಿ ವಿ ಜಿಯವರು ವಿಮರ್ಶೆ ಮಾಡ್ತಾರೆ. ಹಾಗಾದರೆ ರಕ್ತಿಯಿಂದ ಭಕ್ತಿಗೆ ಹೋಗುವುದು ಹೇಗೆ ಅದನ್ನು ನಾವು ನಾಳೆ ದಿವಸ ನೋಡೋಣ. ಹರೇ ರಾಮನ್. ಡಿ ವಿ ಜಿ ಚರಣಾರವಿಂದ ಅರ್ಪಿತಮಸ್ತು.
ಶ್ರೀಕೃಷ್ಣ ಅರ್ಪಣಮಸ್ತು ಸರ್ವೇ ಜನ ಸುಖಿನೋ ಭವಂತು ಓಂ ತತ್ಸತ್. ಇದು 10ನೇ ಕಂತು ಡಿ ವಿ ಜಿಯವರ ಶ್ರೀಕೃಷ್ಣ ಪರೀಕ್ಷಣಂ. ಓಂ ತತ್ಸತ್. ಬ್ರಹ್ಮ ಅರ್ಪಣಮಸ್ತು.